ಪುಟಾಣಿ ಮಕ್ಕಳಿಗೆ ಜೈ ಶ್ರೀರಾಮ್. ಹೇಗಿದ್ದೀರಿ ಮಕ್ಕಳೇ? ಖುಷಿ ಖುಷಿಯಾಗಿದ್ದೀರಲ್ಲ? ಆಟ ಆಡ್ತಾ ಇದ್ದೀರಿ, ಅಮ್ಮ ಮಾಡಿಕೊಟ್ಟ ತಿಂಡಿಯನ್ನು ತಿಂತಾ ಇದ್ದೀರಿ, ಅಮ್ಮನಿಗೆ ಸಹಾಯ ಮಾಡ್ತಾ ಇದ್ದೀರಿ, ಆಮೇಲೆ ಅಪ್ಪ ಅಮ್ಮನಿಗೆ ನಮಸ್ಕಾರ ಮಾಡ್ತೀರಿ, ಶ್ಲೋಕಗಳನ್ನು ಹೇಳ್ತೀರಿ, ಭಜನೆ ಹೇಳ್ತಾ ಇದ್ದೀರಿ ಅಲ್ವಾ? ಮನೆಯಲ್ಲಿ ಹಿರಿಯರಿದ್ದರೆ ಅವರಿಗೆ ಸಹಾಯ ಮಾಡ್ತೀರಿ. ಒಳ್ಳೆ ಮಕ್ಕಳಾಯ್ತಾ? ಇವತ್ತಿಗ ಪಂಚಾಂಗ ಹೇಳುವಾ? ಇಂದಿನ ಪಂಚಾಂಗ ಕಲಿಯುಗಾಬ್ದ 5123, ಶಾಲಿವಾಹನ ಶಕ 1943, ಪ್ಲವನಾಮ ಸಂವತ್ಸರ, ದಕ್ಷಿಣಾಯನ, ವರ್ಷ ಋತು, ಭಾದ್ರಪದ ಮಾಸ, ಶುಕ್ಲಪಕ್ಷ, ದಶಮಿ ತಿಥಿ, ಪೂರ್ವಾಷಾಢ ನಕ್ಷತ್ರ, ವಾರ ಗುರುವಾರ. 2021 ಇಸವಿ ಸೆಪ್ಟೆಂಬರ್ ತಿಂಗಳು 16 ತಾರೀಕು. ಈ ದಿವಸ ನಮಗೆಲ್ಲರಿಗೂ ಶುಭವಾಗಲಿ. ಮುಂದೆ ನಮ್ಮ ಶಾಲೆಯ ಚಿತ್ರಕಲಾ ಶಿಕ್ಷಕರಾದ ರಂಗಪ್ಪ ಶ್ರೀಮಾನ್ ಒಂದು ಚಟುವಟಿಕೆ ಮಾಡ್ತಾ ಇದ್ದಾರೆ ನಿಮಗೆ. ಕಸದಿಂದ ರಸ ಅಂತ ಅಂದರೆ, ನಾವು ಉಪಯೋಗ ಮಾಡಿ ತೆಗೆದಿಟ್ಟಂತಹ ವಸ್ತು ಅಥವಾ ಇನ್ನು ಸಾಕು, ಅದನ್ನು ಉಪಯೋಗ ಮಾಡಿದ್ದು ಸಾಕು ಅಂತ ನಾವು ತೆಗೆದಿಟ್ಟಿರ್ತೇವೆ, ಅಂತಹ ವಸ್ತುವನ್ನು ಬಳಸಿಕೊಂಡು ಹೇಗೆ ಒಂದು ವಸ್ತುವನ್ನು ತಯಾರು ಮಾಡಬಹುದು ಅಂತೇಳಿ ನಿಮಗೆ ಹೇಳಿಕೊಡ್ತಾರೆ. ಬಹಳ ಚೆನ್ನಾಗಿ ಮಾಡಿದರೆ ನಿಮಗೆ ಖುಷಿ ಖುಷಿಯಾಗ್ತದೆ ನೋಡಿ. ಮುಂದೆ ನೀವು ಕೂಡ ಅದೇ ರೀತಿ ಮಾಡಬೇಕು ಮಕ್ಕಳಾಯ್ತಾ? ಜಾಣ ಮಕ್ಕಳು ನೋಡಿ, ಖುಷಿಪಡಿ, ಹೇಗೆ ಮಾಡ್ತಾ ಇದ್ದಾರೆ ನೋಡಿ, ಒಮ್ಮೆ ಗಮನಿಸಿ. ಜೈ ಶ್ರೀರಾಮ್ ಮಕ್ಕಳೇ, ಹೇಗಿದ್ದೀರಿ? ಚೆನ್ನಾಗಿದ್ದೀರಲ್ಲ? ನಾವಿವತ್ತು ಒಂದು ಚಟುವಟಿಕೆ ಮಾಡುವ. ನೀವು ಮೊನ್ನೆ ಎಲ್ಲ ಚಿತ್ರ ಮಾಡಿದ್ದೀರಲ್ವಾ, ಮತ್ತು ಆ ಒಂದು ಅಂಕೆಯಲ್ಲಿ ಈಗೆಲ್ಲ ಚಿತ್ರ ಮಾಡಿದ್ದೀರಿ. ಇವತ್ತು ನಾವು ಚಟುವಟಿಕೆ ಮಾಡುವ. ಚಟುವಟಿಕೆ ಮಾಡಲಿಕ್ಕೆ ಏನೆಲ್ಲ ಬೇಕು? ಮೊದಲು ನಿಮ್ಮ ಮನೆಯಲ್ಲಿರುವ ಹಳತ್ತು ಬಳೆಗಳು, ಮತ್ತು ಗಮ್, ಮತ್ತು ಕಡ್ಡಿ, ಮತ್ತು ಹಳೆಯ ಗುಬ್ಬಿಗಳು, ಮತ್ತು ಒಂದು ಪೇಪರ್ ಸೀಟ್. ಆಯಿತಾ? ಈಗ ನಾವು ಬಳೆಗಳನ್ನು ತಕ್ಕೊಂಡು ಅದಕ್ಕೆ ನಿಧಾನವಾಗಿ ಹೀಗೆ ಸ್ವಲ್ಪ ಗಮ್ಮನ್ನು ಹಾಕಬೇಕು ಮಕ್ಕಳೇ. ಹಾಕಿ ಅದನ್ನು ಹೀಗೆ ಅಂಟಿಸ್ಕೊಳ್ಬೇಕು. ಆಮೇಲೆ ಮತ್ತೆ ಇನ್ನೊಂದು ಬಳೆ ಅದರ ಪಕ್ಕದಲ್ಲಿ, ಮತ್ತೆ ಒಂದು ಬಳೆ ತಗೋಬೇಕು ಅದರ ಪಕ್ಕದಲ್ಲಿ, ಮತ್ತೆ ಅಂಟಿಸಬೇಕು, ಮತ್ತೆ ಈಚೆ ತಕ್ಕೊಂಡು ಇಲ್ಲಿಗೆ ಅಂಟಿಸಬೇಕು. ಹೀಗೆ ನಾವು ಒಟ್ಟು 5 ಬಳೆಗಳನ್ನು ಅಂಟಿಸ್ಕೊಳ್ಬೇಕು ಮಕ್ಕಳಿಗೆ. ನೀವು ಬೇಕಿದ್ರೆ ಸ್ವಲ್ಪ ಚಿಕ್ಕದಿದ್ದರೆ ಇನ್ನೂ ಸ್ವಲ್ಪ ಜಾಸ್ತಿ ಅಂಟಿಸ್ಕೊಳ್ಳಿ. ಈಗ ನಾವು ಒಂದು ಗುಬ್ಬಿಯನ್ನು ತಗೊಂಡು ಅದಕ್ಕೆ ಗಮ್ ಹಾಕಿ ಅದಕ್ಕೆ ಈಗ ಕಣ್ಣು, ಒಂದು ಕಣ್ಣು ಆಯ್ತಲ್ಲ ಮಕ್ಕಳೇ. ಈಗ ಇನ್ನೊಂದು ಗುಬ್ಬಿ ತಗೊಂಡು ಅದಕ್ಕೆ ಒಂದು ಸ್ವಲ್ಪ ಗಮ್ ಹಾಕಿ ಇದರ ಪಕ್ಕದಲ್ಲಿ ಈಗ 2 ಕಣ್ಣು ಆಯಿತು. ಇನ್ನು ಆ ಇದು ಹುಳದ ಬಾಯಿ, ಈಗ ಈ ಹುಳಕ್ಕೆ 2 ಕೊಂಬಿರ್ತದಲ್ವ ಮೇಲೆ, ಇದನ್ನು ನಾವು ಗಮ್ ಹಾಕಿಕೊಂಡು ಮತ್ತೆ ಇಲ್ಲಿಗೆ ಒಂದು ಅಂಟಿಸ್ಕೊಳ್ಬೇಕು. ಮತ್ತೆ ಒಮ್ಮೆ ಇನ್ನೊಂದು ಕಡ್ಡಿಗೆ ಗಮ್ ಹಾಕಿ ಈಚೆ ಪಕ್ಕದಲ್ಲಿ ಅಂಟಿಸ್ಕೊಳ್ಬೇಕು ಮಕ್ಕಳೇ. ಆಯಿತಾ? ಇದಕ್ಕಿಷ್ಟೇ ಸಾಕ? ಇದಕ್ಕೆ ಕಾಲು ಮಾಡುವ ನಾವು ಈಗ. ಆಯಿತಾ? ಈಗ ಬೇರೆ ಕಲರ್ನ ಗುಬ್ಬಿಯನ್ನು ತಗೊಂಡು ಕಾಲು ಮಾಡೋದು ನಾವು. ಸ್ವಲ್ಪ ಚಿಕ್ಕದಾಗಲಿ ಅಥವಾ ದೊಡ್ಡದಾಗಲಿ ನೀವು ಕಲ್ಲಲ್ಲಿಯೂ ಕೂಡ ಮಾಡ್ಬೋದು ಮಕ್ಕಳೇ. ಆಯಿತಾ? ಹೀಗೆ ಅದರ ಕೆಳಗೆ ಇದು ಕಾಲು, ಇದು ಒಂದು ಕಡೆಗೆ ಆಯಿತು. ನೋಡಿದ್ರಲ್ಲ ಮಕ್ಕಳೇ, ಹೀಗೆ ಎಲ್ಲ ಇದಕ್ಕೂ ಕೂಡ ಕಾಲನ್ನು ಸೇರಿಸ್ಬೋದು. ನಾನಿಲ್ಲಿ ಗುಬ್ಬಿ ಇಟ್ಟಿದ್ದೇನಲ್ವಾ, ನೀವು ಅದರ ಬದಲು ಕಲ್ಲುಗಳನ್ನು ಕೂಡ ಉಪಯೋಗ ಮಾಡಿಕೊಂಡು ಈ ಹುಳವನ್ನು ಮಾಡ್ಬೋದು.
पूर्ण हुळद चित्र आयितु ईग आदरे इदु याव हुळद हागे काणता उंटु मक्कळे निमगे ईग ಹೌದು ನೀವು ಹೇಳಿದ್ದು ನಿಜ ಇದು ಕಂಬಳಿ ಹುಳ ಇದನ್ನು ನೀವು ಮನೆಯಲ್ಲಿ ಮಾಡಿ ಈ ಭಾಗದಲ್ಲಿ ಮೇಲೆ ಭಾಗದಲ್ಲಿ ನಿಮ್ಮ ಹೆಸರು ಬರೆದು ಶಾಲೆಗೆ ಬರಲಿಕ್ಕೆ ಇರುವಾಗ ನೀವು ಇದನ್ನು ತಕೊಂಡು ಬರಬೇಕು ಮಕ್ಕಳೇ ಚೆನ್ನಾಗಿ ಮಾಡಿ ಆಯ್ತಾ ರಾಮ್ ರಾಮ್ ಮಕ್ಕಳೇ ಖುಷಿ ಆಯ್ತಾ ಚಂದ ಮಾಡಿದಾರಲ್ಲ ಧನ್ಯವಾದ ಮಕ್ಕಳೇ